ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇದನ್ನೇ ಅಲ್ಲಿ ಮಾತಾಡ್ತಾ ಇದ್ದಿದ್ದು ಬೈಕಲ್ಲಿ, ಬಟ್ ಅದೊಂಚೂರು ಕೇಳಿಸ್ತಾ ಇಲ್ಲ ನಾನು ಏನು ಮಾತಾಡ್ತಿದ್ದೆ ಅಂತ. ಗಾಳಿ ಬರ್ತಾ ಇತ್ತು, ಅದಕ್ಕೋಸ್ಕರ ವಾಯ್ಸ್ ವಾಲ್ಯೂಮ್ ಕಡಿಮೆ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೆ. ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ನಿನ್ನೆ ಮೊನ್ನೆ ಎಲ್ಲ ದೇವಸ್ಥಾನ ತಿರುಗಿದ್ರೆ ಇವತ್ತು ಏನು ಮಾಡೋದು? ಹಿಂದೂಗಳಾಗಿ, ಅದನ್ನು ಗೌಡ್ರುಗಳಾಗಿ, ಹಿಂದೂಗಳು ಅಂದಮೇಲೆ ದೇವಸ್ಥಾನ ಬರೀ ದೇವಸ್ಥಾನ ಸುತ್ತದೆ ಅಲ್ವಾ, ಅದನ್ನು ಹೇಳ್ತಾ ಹೋಗ್ತಿದ್ದೆ. ಮತ್ತು ಬೈಕಲ್ಲಿ ಹೋಗಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಫೋನು ಗಾಳಿಗೆ ಎಷ್ಟು ಫೋರ್ಸಲ್ಲಿ ಹೇಳ್ಕೊಳ್ಳೋದು ಅಂದರೆ, ನಂದು ಒಂದು ಎರಡು ಮೂರು ಸಲ ಮಿಸ್ ಆಗಿದೆ. ಕೆಳಗಡೆ ಬಿದ್ದು ಹೊಡೆದೋಗ್ಬೇಕಾಗಿತ್ತು, ಒಂದೆರಡು ಮೂರು ಸಲ ಮಿಸ್ ಆಗಿಬಿಟ್ಟಿದೆ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಒಂಚೂರು ಏನು ವಾಯ್ಸ್ ಕೇಳಿಸ್ತಿಲ್ಲ, ಬರೀ ಗಾಳಿ ಸೌಂಡೇ ಕೇಳಿಸ್ತಾ ಇತ್ತು. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮೂರಿನ ಪಕ್ಕದ ಊರಿನ ದೇವಸ್ಥಾನ ಅದು, ನಮ್ಮೂರು ಪಕ್ಕದೂರು. ಆ ದೇವಸ್ಥಾನಕ್ಕೆ ಹರಕೆ ಇತ್ತು ಒಂದು, ಅದು ತೀರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದು. ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ. ಅಲ್ಲಿ ಫುಲ್ಲು ಚಾನಲ್ ಇದೆ, ಅದು ಚಾನಲ್ ನೀರು ಹೋಗುತ್ತೆ. ಗೊರೂರು ಡ್ಯಾಮ್, ಗೊರೂರು ಹೇಮಾವತಿ ಡ್ಯಾಮಿಂದ ಬರುವಂಥ ನೀರು ನಮ್ಮ ಹಳ್ಳಿಗೆಲ್ಲ, ಗದ್ದೆ ನಾಟಿಗೆ ಗೊರೂರು ಡ್ಯಾಮಿಂದನೇ ಬರುತ್ತೆ ಚಾನಲ್ ಮುಖಾಂತರ. ದೇವಸ್ಥಾನದ ಹತ್ರ ನಾವು 9:30 ಹೋದ್ವಿ, ಆದರೂ ತುಂಬ ಶುಕ್ರವಾರ ಆದ್ದರಿಂದ ತುಂಬ ರಶ್ ಇತ್ತು ದೇವಸ್ಥಾನ. ಆದರೆ ಏನಂದರೆ, ಇನ್ನೂ ದೇವಸ್ಥಾನ ದೇವರೆಲ್ಲನೂ ಅವಾಗ ನಾವು ಹೋದಾಗ ದೇವರೆಲ್ಲನೂ ತೊಳಿತಾ ಇದ್ದರು. ಎಲ್ಲ ಹೋಗಿ ಬೆಲ್ದನ್ನ ಮಾಡೋಕ್ಕೆ ಅಂತ ಕೊಟ್ವಿ. ಏನಂದರೆ, ಇಲ್ಲಿ ಬೆಲ್ದನ್ನ ಐನಾರೇ ಮಾಡೋದು, ನಾವು ಮುಟ್ಟಂಗಿಲ್ಲ. ತಪ್ಪಿನ ಒಳಗಡೆ ತೊಗೊಂಡೋಗಿ ಅವರು ದೇವರಿಗೆ ಎಡೆ ಕೊಡೋಕ್ಕಂತ ಮುಟ್ಟಂಗಿಲ್ಲ, ಎಲ್ಲ ಐನಾರೇ ಮಾಡೋದು. ಬರೀ ಉರಿ ಹಾಕೋದಷ್ಟೇ ನಾವು ಅದಕ್ಕೆ. ಅಲ್ಲಿ ನಮ್ಮ ತಪ್ಪಲಿ ಇರುತ್ತಲ್ಲ, ಅದಕ್ಕೆ ನಾವು ಸೌದೆ ಇಡಬೇಕು ಅಷ್ಟೇ. ಅದು ಅರಿಯಲ್ಲಿ ನಮ್ಮ ತಪ್ಪಲಿ, ಚಿಕ್ಕ ತಪ್ಪಲಿ ಅದು, ಅದಕ್ಕೆ ಅವರು ಉರಿ ಹಾಕ್ತಾ ಇದ್ದರು. ಗವಿ ಅಲ್ಲೂ ಆಟ ಆಡೋದು ಬಿಡಲ್ಲ ನೋಡಿ, ಅಲ್ಲೂ ಆಟ ಅವನಿಗೆ. ಅವನು ಸುತ್ತ ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡಿ ಹೋಗ್ತಾ ಇದ್ದಾನೆ ಗವಿ. ಅಲ್ಲೂ ಆಟ ಆಡೋಕೆ ಬಿಡಲ್ಲ, ಅಲ್ಲೂ ಎಲ್ಲರನ್ನೂ ಮಾತಾಡ್ಸೋದು, ಅಲ್ಲೂ ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಳ್ಳೋದು. ಗವಿ ಆಟಗಳು ಆಟಗಳು. ಒಳಗಡೆ ಕೊಯ್ತ ಗವಿ, ಎಲ್ಲ ಇದೇ ಥರ ತಳಿಗೆ ಮಾಡ್ತಾರೆ, ಬೆಲ್ದನ್ನ ತಳಿಗೆ ಮಾಡ್ತಾರೆ. ಎಲ್ಲನ ತೊಗೊಂಡೋಗಿ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ನಮಗೆ ಆಮೇಲೆ ನಮಗೆ ಕೊಡ್ತಾರೆ. ನಮ್ಮದು ತಪ್ಪಿದ್ದು ಉಪ್ಪು ಬರ್ತಾ ಇತ್ತು. ಗಂಗೂರು ನಮ್ಮ ಊರಿನ ಪಕ್ಕದ ಊರಿನ ದೇವರದು. ನಮ್ಮೂರ್ಗು ಆ ದೇವಸ್ಥಾನಕ್ಕೂ ಒಂದೆರಡೆರಡು ಕಿಲೋಮೀಟರ್ ಆಗುತ್ತೆ. ಇದು ದೇವರು ನೋಡಿ, ನಮ್ಮದು ಪೂಜೆ ಮಾಡ್ಸೋಕ್ಕೆ ಬೆಲ್ದನ ತಳಿಗೆ ಎಲ್ಲ ಆಗಿತ್ತು ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಸೋಕ್ಕೆ ಅಂತ ಬಂದು ಕೂತ್ಕೊಂಡಿದ್ವಿ. ಅಲ್ಲಿ ಹೂ ಆಗುತ್ತೆ, ಹೂ ಕೇಳೋರು ಕೇಳ್ತಾ ಇದ್ರು. ನಾವು ಕೂತ್ಕೊಂಡು ಮುಂದೆ ಹೂವಾಗುತ್ತೆ, ನಾನು ಒಂದ್ಸಲ ಕೇಳಿದ್ದೆ, ನಮಗೂ ಬಲ್ದ ಕಡೆ ಹೂವಾಗಿತ್ತು. ಒಳ್ಳೆ ದೇವರು, ದೂರದೃಷ್ಟಿ ದೇವರು ಅಂತ ಹೇಳ್ತಾರೆ ದೂರದಿಂದ ಬಂದವ್ರಿಗೆ ಅಂತ. ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ತಾಯಿ. ನಾನು ನಮ್ಮ ಮನೆಯವ್ರಿಗೆ ಒಂದು ರೀಲ್ಸ್ ಮಾಡಬೇಕು, ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೆ. ಅದು ವಿಡಿಯೋ ಮಾಡ್ತಾ ಇದ್ರು ಅವರು. ರೀಲ್ಸಿಗೆ ಅಂತ ಮಾಡ್ಕೊಂಡಿದ್ದ ವಿಡಿಯೋ ಇದು. ಆವಾಗ ಮೀನು ನೋಡಿ ಹೆಂಗ್ ಬರ್ತಿದೆ, ಎಷ್ಟೊಂದು ಮೀನುಗಳಿದೆ. ನಮ್ಮೂರ ಕಡೆ ನೀರೆಲ್ಲ ಬಿಟ್ಟಾಗ ಮೀನು ಹಿಡಿತಾರೆ. ಮೀನು ಇದು ತುಂಬ ದೊಡ್ಡ ದೊಡ್ಡ ಮೀನುಗಳೆಲ್ಲ ಸಿಗುತ್ತೆ. ಎಷ್ಟು ತುದಿಗೆ ಎಷ್ಟು ಮೀನು ಬರ್ತಿದೆ ನೋಡಿ. ಇಲ್ಲಿ ಮೀನು ಹಿಡಿಯಲ್ವಾ? ಇಲ್ಲ,
ತುಂಬ ಬಿಸಿಲು, ಎಷ್ಟು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ತಾಪು ಹೋಯ್ತು, ತಾಪು ಹೋಗ್ತದೆ, ತಾಪು ಹೋಗ್ತು. ತೆಳಿಗೆ ಕೊಡ್ತಾವ್ರೆ. ಇಲ್ಲಿ ಇದಾಕ್ಸಿದಾರಲ್ಲ ಅಲ್ಲಿ ಬೆಲ್ಲನ ಕುಟ್ಕೊಂಡು ಹೋಗ್ಬೇಕು. ಬೆಲ್ಲ ಕೆಚ್ಕೊಂಡು ಹೋಗಿ ಕೊಟ್ಟರೆ ಅವರು ಅಲ್ಲಿ ತೆಳಿಗೆ ಅನ್ನಕ್ಕೆ ಹಾಕೊತಾರೆ. ನಾವೇ ಬೆಲ್ಲ ಕುಟ್ಕೋಗಿ ಐನಾರು ಕೈಲಿ ಕೊಡಬೇಕು. ಅವರೇ ಫುಲ್ ಎಲ್ಲ ಮಾಡೋದು ಮುಟ್ಟೋಂಗಿಲ್ಲ, ಬಟ್ ಬೆಲ್ಲ ಮಾತ್ರ ಕುಟ್ಕೊಂಡು ಹೋಗಿ ಕೊಡಬೇಕು ಅವ್ರಿಗೆ. ತುಂಬ ರಿಷಿ ಇದು ಶುಕ್ರವಾರ ಆದ್ದರಿಂದ ತುಂಬ ರಿಷಿ, ಮತ್ತು ಹೂ ಕೇಳೋರು ಇರ್ತಾರೆ. ಹೂ ಕೇಳಿ ಹೂ ಆಗುತ್ತಲ್ವಾ, ತುಂಬ ರಶ್ ಇತ್ತು ದೇವಸ್ಥಾನ. ಗವಿ ನೋಡಿ, ಅಲ್ಲಿ ಯಾರೋ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ. ಮತ್ತೆ ಏನು ಮಾಡ್ದ ಅಂದರೆ ಅದು ದೇವಸ್ಥಾನ ಟ್ರೈ ಹಣ್ಣು ಕಾಯಿ ಕೊಡೋಕ್ಕೆ ಅಂತ ಟ್ರೈ ಇಟ್ಟಿದ್ದಾರೆ. ಆ ಟ್ರೈ ತೊಗೊಂಡು ಅದರೊಳಗಡೆ ಕುತ್ಕೊಂಡು ಅದು ಮುರಿದಾಕ್ಬಿಟ್ಟು ಬಂದಿದ್ದಾರೆ. ಅಷ್ಟು ತುಂಟ ಗವಿ. ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಲ್ಲಿ, ಹೆಂಗ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದಾನೆ ನೋಡಿ. ಅವು ಮಕ್ಕಳು ಪಚ್ಚೆ ಮಾಡ್ಕೊಳ್ಳಿ, ಇವ್ರು ಪಚ್ಚೆ ಮಾಡ್ಕೊಳ್ಳಿ. ಇವಾಗ ಇನ್ನೂ ಒಬ್ರು ಫ್ರೆಂಡ್ ಬಂದು ಜಾಯ್ನ್ ಆಗ್ತಿದ್ದಾರೆ ಗವಿ ಜೊತೆ. ಎರಡು ಮಕ್ಕಳಯ್ಯಾ ಭಾಗ್ಯವಂತ ಕಿಟ್ಟಿಕೊಂಡು ಅವನು ಕೋಳಿ ಕೋಳಿ ಅಂದರೆ ಇಷ್ಟ ಅಲ್ವಾ ಅವನಿಗೆ. ಅದಕ್ಕೆ ಅವನು ಹುಡುಗ ಕೋಳಿ ಇಟ್ಕೊಂಡು ನಿಂತ್ಕೊಂಡೆ ಅದು ಕೊಡಿಯೋಕೆ ಹೋಗೋದು, ಅದು ಮುಟ್ಟಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇದ್ದ ಅಲ್ಲಿ. ನಾವು ಕೋಳಿ ತೊಗೊಂಡೋಗಿದ್ವಿ, ನಮ್ಮದೊಂದು ಅರ್ಕೆ ಇತ್ತು. ನಾವು ಕೋಳಿ ತೊಗೊಂಡು ಈಗ ಹೈನರ್ ಬಂದು ಕೋಳಿಗೆಲ್ಲ ತೀರ್ಥ ಹಾಕ್ತಾಯಿದ್ರು. ಎಷ್ಟೊಂದು ಜನ ಕಾಯ್ತಾ ಇದ್ರು ನೋಡಿ, ಅವ್ರು ತೀರ್ಥ ಹಾಕಿದ್ವಿ ಅಂತ. ಎಲ್ಲ ದೇವಸ್ಥಾನಗಳಲ್ಲೂ ಒಂದೊಂದು ಪದ್ಧತಿ ಇರುತ್ತೆ, ಅದೇ ಪದ್ಧತಿ ಪ್ರಕಾರ ನಾವು ಅನುಸರಿಸಬೇಕು. ನಾವು ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ, ನಮ್ಮ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇವಾಗ ಚಾನಲಲ್ಲಿ ನೀರು ಬಿಟ್ಟಿದ್ದಾರೆ, ನೋಡಬೇಕು. ಗದ್ದೆ ನಾಟಿ ಮಾಡೋಕ್ಕೆ ನೀರು ಬಿಡಲ್ಲ ಅಂತ ಹೇಳ್ತಿದ್ದಾರೆ, ಹೆಂಗೆಂಗಾಗುತ್ತೆ ನೋಡಬೇಕು. ಇವಾಗಂತೂ ಚಾನಲ್ ಫುಲ್ಲು ನೀರಿದೆ. ಇದು ನಮ್ಮ ಮನೆ, ಹೇಗಿದೆ ನೋಡಿ, ಚಿಕ್ಕ ಮನೆ. ಇದು ಹೇಳೋದ್ನಲ್ಲ ಅವತ್ತೆ ಮನೆ ಕಟ್ಸೋಕ್ಕೆ ಅಂತ ಎಲ್ಲ ತಂದು ಇಟ್ಕೊಂಡು ಆಯಾ ಮಾಡ್ಸೋದು ನಿಲ್ಲಿಸಿದ್ರು ಅಂತ. ಒಂದು ಮನೆಯಲ್ಲಿ ಡಿವೈಡ್ ಆಗಿರೋದು. ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ವಿ, ಅಡುಗೆ ರೂಮ್ ಇದು. ಅದು ರೊಟ್ಟಿ ಮಾಡೋದು ನೋಡಿ, ನಂಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು 1,500 ರೂಪಾಯಿ ಏನೋ ಕೊಟ್ಟು ತೆಗೆಸ್ಕೊಂಡಿದ್ದೆ ಅದನ್ನ ಹರಿ ಹತ್ರ. ನಡಿ ಮಗ್ನೆ, ಏನೇನೋ ಹುಳಗಿಳ ಇರ್ತವೆ. ಅಡುಗೆ ಮಾಡ್ಕೊತಾ ಇದ್ವಿ ಇದು ರೂಮ್ ಬಿ ಬಾ. ಇದೆಲ್ಲ ಟೈಲ್ಸ್ಗಳು, ಟೈಲ್ಸು ಟೈಲ್ಸು.
ಕತ್ಲೆ ಆಗಿದೆ, ಕರೆಂಟ್ ಹಾಕ್ತೀನಿ. ಕರೆಂಟ್ ಇಲ್ಲ, ಬಲ್ಪಿಲ್ವಾ? ಬಲ್ಪ್ ಇದೆ, ಅವೇ ಅದೇನು ಸ್ಟ್ರಾಂಗ್ ಬಲ್ಪ್ ಅಲ್ಲ. ಅಲ್ಲಿ ನೋಡಿ, ಇನ್ನೊಂದು ವೀರ್ ಇಲ್ಲೇ ಬಿಟ್ಟೋಗಿದ್ದೀನಿ, ಅದು ನನ್ನ ನೋಡಿ ಔಟ್ಫಿಟ್. ಅದು ಕತ್ತಲೆ ಮನೆ ಕಾಣಿಸ್ತಾ ಇಲ್ಲ. ವಾ, ಈ ಬಿಸಿಲಲ್ಲಿ ಸಖತ್ತು ಬೆವ್ತು ಹೋಗ್ಬಿಟ್ಟಿದ್ದೀನಿ. ಕುಂಕುಮ ಎಲ್ಲ ಹರಿದೋಗಿದ್ದೀನಿ ನಾನು ಬೆವರಿಗೆ. ಇಲ್ಲಿ ಸ್ವಲ್ಪ ಸಾಮಾನಿಲ್ಲೇ ಬಿಟ್ಟೋಗಿದ್ವಿ. ಟಿ ವಿ ತೊಗೊಂಡು ದೇವ್ರ ಫೋಟೋಗಳೆಲ್ಲ ಅಲ್ಲಿ ಹೊಸ ತೊಗೊಂಡ್ವಲ್ಲ. ಏ, ಧೂಳಾಗಿದಾವ ಸುಮ್ನೀರ್ ಮಗ್ನೆ. ಮನೆ ಧೂಳಾಗಿದೆ, ಧೂಳು 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 ಧೂಳು. ಅದನ್ನ ದಿನಕ್ಕೊಂದಿನ ಹರಿ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮೂರು ಕಾಲು ಅಡುಗೆ ಮಾಡಬೇಕು. ಕೋಳಿ ತಗೊಂಡು ಹೋಗಿದ್ವಲ್ಲ, ಅದು ಚಿಕನ್ ಸಾಂಬಾರು ಮಾಡಬೇಕಿವಲ್ಲ, ಅದು ಎಲ್ಲಾದರೂ ಹೋಗ್ಬಂದ್ರೆ ಮಲ್ಕೊಂಬಿಡೋಣ ಅನಿಸುತ್ತೆ. ಅಡುಗೆ ಇದೆಯಲ್ಲ, ಅಡುಗೆ ಎಲ್ಲ ಮಾಡಬೇಕು. ಫುಲ್ಲು ಟೈರ್ಡು, ಸುಸ್ತು ಅಂದರೆ ಏನಂದರೆ, ನಾವು ಯಾವಾಗ ಹೋದರೂ ಮಳೆ ಮಳೆ ಮಳೆ. ಇವತ್ತು ಮಳೆ ಏನಂದರೆ, ನಾವು ಬರೋಕ್ಕಿಂತ ಮುಂಚೆನೇ ಮಳೆ ಬಂದು ಹೋಗಿತ್ತು. ಅಲ್ಲಿ ಫುಲ್ ಅಲ್ಲೆಲ್ಲ ರೋಡೆಲ್ಲ ನೆಂದೋಗಿತ್ತು. ಹಾಂ, ಮಳೆ ಬರ್ತಿದೆ ಅಂತ ಬೇಗ ಬಂದ್ವಿ ಬೈಕಲ್ಲಿ. ನಿಮಗೆ ಗೊತ್ತಲ್ಲ, ಬೈಕಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಬೈಕಲ್ಲಿ ಕುತ್ಕೊಂಡು ಬರೋಕ್ಕೆ ಆಗಲ್ಲ ಸ್ವಂತ ನೋವು. ಮತ್ತು ನೀರು ಚೇಂಜ್ ಆಗಿದೆ ಅಂತ ಅನಿಸುತ್ತೆ ನಮಗೆ, ಗಂಟಲೆಲ್ಲ ತುಂಬ ನೋವು. ಈಗ ಅಡುಗೆ ಮಾಡಬೇಕು. ಗವಿ ಇಲ್ಲಿ ಕಿರ್ಚಾಡ್ತಿದ್ದಾನೆ ನೋಡಿ ಇಲ್ಲಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿ ಯು ಸೂನ್.